ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಕಂಡುದೆಲ್ಲ ಪಾವನ, ಕೇಳುವುದೆಲ್ಲ ಪರಮಬೋಧೆ, ಮುಟ್ಟಿದೆಲ್ಲ ಪರುಷದ ಸೋಂಕು, ಒಡನೆ ನುಡಿದವರೆಲ್ಲರೂ ಸದ್ಯೋನ್ಮುಕ್ತರು, ಸುಳಿದ ಸುಳುಹೆಲ್ಲ ಜಗತ್ಪಾವನ, ಮುಟ್ಟಿದ ದರಿಯೆಲ್ಲವೂ ಅವಿಮುಕ್ತ ಕ್ಷೇತ್ರ, ಸೋಂಕಿದ ಜಗವೆಲ್ಲವೂ ಪುಣ್ಯತೀರ್ಥಗಳು, ಶರಣೆಂದು ಭಕ್ತಿ ಮಾಡಿದವರೆಲ್ಲರೂ ಸಾಯುಜ್ಯರು, ಗುಹೇಶ್ವರನ ಶರಣರ ಸುಳುಹಿನ ಸೊಗಸನು ಅಮಿಸಬಾರದು ಅಂಥೇಳಿ ಭಾಳ ಸುಂದರವಾದಂತಹ ಒಂದು ವಚನವನ್ನು ಶೂನ್ಯ ಸಿಂಹಾಸನ ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರು ರಚಿಸಿದ್ರು ನೋಡ್ರಿ. ಶರಣರಂದ್ರೆ ಹೆಂಗಿರ್ತಾರೋ ಅಂತ ಹೇಳ್ತಾರವ್ರು. ಅವ್ರು ನೋಡಿದ್ದೆಲ್ಲ ಪಾವನ ಅಂತ, ಅವರಿಂದ ಕೇಳಿದ್ದೆಲ್ಲವೂ ಸಹಿತ ಪರಮಬೋಧೆನ ಅಂತ, ಮುಟ್ಟಿದ್ದೆಲ್ಲ ಪರುಷ ಸೋಂಕಿದಂಥ ಬಂಗಾರಿದ್ದಂಗಂತ. ಅವರನ್ನು ಕೇಳಿದಂಥವರೆಲ್ಲರೂ ಸಹಿತ ಜೀವನ್ಮುಕ್ತರಂತ. ಅವ್ರು ಎಲ್ಲಿ ಅಡ್ಡಾಡ್ತಾರಲ್ಲ ಅದೆಲ್ಲ ಪಾವನಂತ ಜಗತ್ತ. ಅವರು ಮುಟ್ಟಿದಂಥ ದರಿಯೆಲ್ಲ ಅವಿಮುಕ್ತ ಕ್ಷೇತ್ರವಾಗಿ ಹೋಗಿಬಿಡ್ತೈತಂತ. ಅವರು ಸೋಂಕಿಸಿದಂತಹ ಜಗತ್ತೆಲ್ಲ ಪುಣ್ಯತೀರ್ಥಗಳಾಗಿಬಿಡ್ತಾವಂತ. ಯಾರು ಅವರಿಗೆ ಶರಣಂತ ಹೇಳಿಕ್ಯಾರ ಭಕ್ತಿಯನ್ನು ಮಾಡ್ತಾರಲ್ಲ ಅವರು ಸಾಯುಜ್ಯ ಪದವಿಯನ್ನು ಹೊಂದುತ್ತಾರೋ, ಇದಕ್ಕೆ ನೀನ ಕಾರಣ ಗುಹೇಶ್ವರ ಅಂಥೇಳಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಇಂತಹ ಅನೇಕ ಶರಣರಲ್ಲಿ ಪುಣ್ಯಕ್ಷೇತ್ರವಾದಂಥ ಬೆಳ್ಳೂರು ಶ್ರೀ ಗುರುಬಸವ ಮಹಾಸ್ವಾಮಿಗಳ ನೋಡ್ರಿ. ಗುರುಬಸವ ಮಹಾಸ್ವಾಮಿಗಳು ಕಲಬುರಗಿ ಜಿಲ್ಲಾ ಜೀವರ್ಗಿ ತಾಲೂಕಿನ ಕಲ್ಲಹಂಗರಹಳ್ಳಿ ಹಂಗರ್ಗಿ ಎನ್ನುವಂತಹ ಗ್ರಾಮದೊಳಗೆ ರಾಮನಗೌಡ ಮತ್ತು ತಾಯಿ ಚೆನ್ನಮ್ಮನವರ ಒಂದು ಪುಣ್ಯ ಗರ್ಭದೊಳಗೆ 1843ರೊಳಗೆ ಜನ್ಮವನ್ನು ತಾಳ್ತಾರೆ. ಇವರು ಜನ್ಮವನ್ನು ತಾಳಿದ ಕೂಡ್ಲಿ ಇವರ ಮನೆಯೊಳಗೆ ಇವರಿಗೆ ಜೀವಪ್ಪ ಅಂತ ಹೆಸರಿಡ್ತಾರೆ. ಜೀವಪ್ಪ ಜೇನು ತುಂಬಿದಂಗಿದ್ರು, ಅದಕ್ಕೆ ಜೀವಪ್ಪ ಅಂತ ಅವ್ರಿಗೆ ಹೆಸರಿಟ್ರು. ಕಲಬುರಗಿ ಜಿಲ್ಲಾ ಜೀವರ್ಗಿ ತಾಲೂಕು ಕಲ್ಲಹಂಗರ್ಗಿ ಗ್ರಾಮದೊಳಗೆ ಜನಿಸಿದಂಥ ಪುಣ್ಯಾತ್ಮರು ಬೆಳ್ಳೂರು ಶ್ರೀ ಗುರುಬಸವ ಮಹಾಸ್ವಾಮಿಗಳು ನೋಡ್ರಿ. ಇವರು ಹುಟ್ಟುಕ್ಕಿಂತ ಮೊದಲನೇ 2 ಗಂಡು ಮತ್ತು 1 ಹೆಣ್ಣು ಇವ್ರ ತಂದೆ ತಾಯಿಗಳಿಗೆ ಮೊದಲ ಮಕ್ಕಳಿದ್ದು. ಇವರಿಗೆ ಬಡತನ ಭಾಳ ಇತ್ರಿ. ಬಡತನ ಭಾಳ ಇದ್ದಿದ್ದಕ್ಕೆ ಅವ್ರು ಏನು ಮಾಡಿದ್ರಂದ್ರೆ ತಮ್ಮ ಊರು ಬಿಟ್ಟು ಕ್ಯಾರ ಸಂಚಾರ ಮಾಡ್ಕೋತ ಮಾಡ್ಕೊತ ಸಿಂದಗಿ ಊರಿಗೆ ಬರ್ತಾರೆ ನೋಡ್ರಿ. ಸಿಂದಗಿ ಊರಿನೊಳಗೆ ಪ್ರಸಿದ್ಧವಾದಂಥ ಮಠ ವಿರಕ್ತ ಮಠಕ್ಕೆ ಬರ್ತಾರೆ. ಸಂಜೆ ಆಗಿತ್ತು, ಸಂಸಾರ ಸಮೇತರಾಗಿ ರಾಮನಗೌಡ ತನ್ನ ಧರ್ಮಪತ್ನಿಯಾದಂತಹ ಚೆನ್ನಮ್ಮನವರನ್ನು ಮತ್ತು ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಮಠದೊಳಗೆ ಷಣ್ಮುಖ ಸ್ವಾಮಿಗಳು ಆಸೀನರಾಗಿದ್ದರು. ಯಾರು ನೀವು ಅಂತ ಕೇಳ್ತಾರೆ, ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಆವಾಗ ಯಪ್ಪ ದುಡಿದು ಹೊಟ್ಟೆ ತುಂಬಿಸ್ಕೋಬೇಕಂಥೇಳಿ ಬಂದೇವ್ರಿ, ನಮಗೆ ಬಡತನ ಭಾಳ ಐತಿ, ಕಲ್ಲಹಂಗರಿಗೆ ಗ್ರಾಮದಿಂದ ಬಂದೇವ್ರಿಯಪ್ಪ ಅಂತ ಹೇಳ್ತಾರವ್ರು. ಆವಾಗ ಆಗಲಿಪ್ಪ ನಾಳೆ ಮಾತಾಡೋಣಂತ, ಈಗೇನು ಮಾಡಿರಿ ಮಠದೊಳಗೆ ಪ್ರಸಾದವನ್ನು ಸ್ವೀಕಾರ ಮಾಡಿ ವಿಶ್ರಾಂತಿ ಮಾಡಿರಿ, ನಾಳೆ ಬೆಳಗ್ಗೆ ಅದರ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳಿ ಷಣ್ಮುಖ ಸ್ವಾಮಿಗಳು ಹೇಳಿಬಿಡ್ತಾರೆ. ಗೌಡ್ರಿಗೆ ಮತ್ತು ಅವ್ರ ಧರ್ಮಪತ್ನಿಗೆ
ನಿದ್ದೆ ಹತ್ತೋದಿಲ್ಲ. ಆದರೆ ಜೇವಪ್ಪ ಬೆಳ್ಳೂರಿನ ಶ್ರೀ ಗುರು ಬಸವ ಮಹಾಸ್ವಾಮಿಗಳ ಸಣ್ಣವರಿದ್ದರು, ಅವರು ಆರಾಮ ಮಲ್ಕೊಂಡು ನಿದ್ದೆ ಮಾಡಾಕತ್ತಿದ್ದರು. ಅದನ್ನು ನೋಡಿದಂತಹ ತಂದೆ ತಾಯಿಗಳು ಒಂದು ವಿಚಾರ ಮಾಡ್ತಾರೆ. ಅವರ ರಾಮನಗೌಡರು ಹೇಳ್ತಾರೆ ತಮ್ಮ ಧರ್ಮಪತ್ನಿಗೆ ಏನಂದ್ರೆ, ನಾವು ಹಿಂಗೆ ಊರೂರು ತಿರುಗೋದಾಗತೈತಿ, ನಮ್ಮ ಹುಡುಗರೇ ಸುಖವಾಗಿರಲಿ, ನಾವು ಇಲ್ಲಿ ಇರೋದು ಬೇಡ, ಗುರುವಿನ ಸನ್ನಿಧಿ ಒಳಗೆ ನಮ್ಮ ಹುಡುಗನ ಜೀವಪ್ಪನ ಇಲ್ಲೇ ಬಿಟ್ಟು ಹೋಗ್ಬಿಡುನು, ಮುಂದೆ ಆ ಪರಮಾತ್ಮ ಹಚ್ಚಿದ್ದಾಗಲಿ ಅಂತ ಹೇಳ್ಕ್ಯಾರ. ರಾತ್ರೋರಾತ್ರಿ ಜೀವಪ್ಪ ಮಠದೊಳಗೆ ಮಲ್ಕೊಂಡು ನಿದ್ದೆ ಮಾಡತ್ತಿದ್ದ. ಆ ಹುಡುಗನ ಬಿಟ್ಟಕ್ಯಾರ ಹೋಗ್ಬಿಡ್ತಾರೆ ನೋಡ್ರಿ. ಮಠದ ಶ್ರೀಗಳಾದಂತಹ ಷಣ್ಮುಖ ಸ್ವಾಮಿಗಳು ಎದ್ದು ಬರ್ತಾರೆ, ನೋಡ್ತಾರೆ, ಗಾಬರಿ ಅಕ್ಕರ. ತಂದೆ ತಾಯಿಗಳಿಲ್ಲ, ಉಳಿದಿದ್ದ ಮಕ್ಕಳು ಇಲ್ಲ, ಜೀವಪ್ಪ ಇವ ಸಣ್ಣ ಹುಡುಗ ಬಂದ ಮಲ್ಕೊಂಡೈತಿ, ಇವನು ಬಿಟ್ಟು ಹೋಗಿದಾರಂತ ಅವ್ರಿಗೆ ಗೊತ್ತಾಗಿಬಿಡ್ತೈತಿ. ಗುರುಗಳಿಗೆ ಕೆಟ್ಟ ಅನಿಸ್ಬಿಡ್ತೈತಿ, ನಿನ್ನೆ ಯಾಕೆ ಮಾತಾಡಲಿಲ್ಲಪ್ಪ ನಾ ಇವ್ರ ಜೋಡಿ, ಎಲ್ಲ ಬಿಟ್ಟು ಹೋಗಿಬಿಟ್ಟಾರಲ್ಪ ಕೂಸಿನ್ ಅಂತ ಹೇಳ್ಕ್ಯಾರ. ಅಲ್ಲೇ ಬಂದು ಜೀವಪ್ಪನ ಮುಂದೆ ಷಣ್ಮುಖ ಶ್ರೀಗಳು ನಿಂದಿರ್ತಾರೆ. ಅವ್ರನ್ನ ನೋಡ್ಕೊತ ನಗಾಕ್ ಚಾಲು ಮಾಡಿಬಿಡ್ತಾನೆ ಬಾಲಕ ಜೀವಪ್ಪ. ಅದನ್ನು ನೋಡಿ ಸಂತೋಷ ಭರಿತರಾದಂತಹ ಷಣ್ಮುಖ ಸ್ವಾಮಿಗಳು ಏನು ಮಾಡ್ತಾರಂದ್ರೆ, ಭಸ್ಮವನ್ನು ಅವನ ಹಣಿಗೆ ಹಚ್ಚಿ ಇರ್ತೀನಪ್ಪ ನನ್ನ ಜೋಡಿನ ಅಂತ ಕೇಳ್ತಾರೆ. ಪಾ ನಾ ಇರ್ತೇನೆ ರೀ ಸಂತೋಷದಿಂದ ನೊಕ್ಕ ಬಿಟ್ಟ, ತನ್ನ ತಂದೆ ತಾಯಿಗಳು ಎಲ್ಲಿ ಹೋಗಿದಾರಂತೂ ಸಹಿತ ಕೇಳಿಲ್ಲ. ನೋಡ್ರಿ, ವೈರಾಗ್ಯ ಅನ್ನೋದು ಮಹಾತ್ಮರಿಗೆ ಹೆಂಗೆ ಹುಟ್ಟಿ ಬಂದಿರ್ತೈತಿಪ್ಪ ಅಂದ್ರೆ, ಸಣ್ಣವರಿದ್ದಾಗ ರಕ್ತ ಕಣದೊಳಗನೇ ಹುಟ್ಟಿ ಬಂದುಬಿಟ್ಟಿರ್ತೈತಂತ. ಅದನ್ನು ನೋಡಿದಂತಹ ಷಣ್ಮುಖ ಸ್ವಾಮಿಗಳು ಸಂತೋಷಪಟ್ಟು ಒಂದು ಮಾತು ಹೇಳಿದ್ರಂತ, ಜೀವಪ್ಪ ನೀ ರಾಜಯೋಗಿ ಆಗ್ತಿ ನೋಡಪ್ಪ, ತಮ್ಮ ಚಿಂತೆ ಮಾಡಬೇಡ, ನಾ ಇರ್ತೇನೆ ನಿನ್ನ ಜೋಡಿ ಅಂತ ಹೇಳಿಕಾರ. ಊರು ಗೌಡ್ರ ಮನೆ ಒಳಗೆ ಮತ್ತು ಅಲ್ಲಿ ಇಲ್ಲಿ ಕಂತಿ ಭಿಕ್ಷಾ ಬೇಡೋ ಕೆಲಸ ಹಚ್ಚಿಬಿಡ್ತಾರೆ ಜೀವಪ್ಪಗೆ. ಅದೇ ಸಿಂದಗಿ ಊರು ಹೊರಗಿರುವಂತಹ ಚೌಕಿ ಮಠದೊಳಗೆ ಜೀವಪ್ಪ ಏನು ಮಾಡ್ತಿದ್ರಂದ್ರೆ, ಬಾವ್ಯಾಗಿನ ನೀರು ಜಗ್ಗಿ ಜಗ್ಗಿ ಗಿಡಕ್ಕೆ ಹಾಕ್ತಿದ್ರು ಮಧ್ಯಾಹ್ನ ಬಿಸಿಲಾಗ. ಅಲ್ಲಿ ಪಾದಯಾತ್ರೆ ಮಾಡ್ಕೊತನ ಸಂತೆ ಕೆಲ್ಲೂರಿನ ಘನಮಠದಾರ್ಯರು ಪುಣ್ಯಾತ್ಮರು ಅವರು ಆಗಮಿಸ್ತಾರೆ. ಈ ನಿರ್ಜನವಾದಂತಹ ಪ್ರದೇಶದೊಳಗೆ ಈ ಹುಡುಗ ಬಾವ್ಯಾಗಿನ ನೀರು ಜಗ್ ಜಗ್ ಬಿಸಿಲಾಗಿಂದ ನೀರು ಹಾಕಾಕತ್ತೈತಿ ಗಿಡಕ್ಕಂದ ಮೇಲೆ, ಆ ಹುಡುಗನ ಹಂತಕ್ಕೆ ಬಂದು ಜೀವಪ್ಪನ ಹಂತಕ್ಕೆ ಬಂದು, ಯಾರಪ್ಪ ನೀನು ಅಂತ ಕೇಳ್ತಾರೆ. ಯಪ್ಪ ನಾನು ರ್ಯಾ ನಿಮ್ಮ ಸೇವಾ ಮಾಡವ್ರಿ ಅಂದ್ಬಿಡ್ತಾರೆ ನೋಡ್ರಿ, ಎಷ್ಟು ಸರಳವಾಗಿ. ಏನಂದ್ರೆ, ನಾರ್ಯಾ ನಿಮ್ಮ ಸೇವಾ ಮಾಡವ, ಸಂತೆ ಕೆಲ್ಲೂರಿನ ಘನಮಠದಾರ್ಯರು ಮಹಾತ್ಮರಿಗೆ. ಅದನ್ನು ಕೇಳಿದ ಕೂಡಲೇ ಅವ್ರಿಗೆ ಭಾಳ ಸಂತೋಷ ಆಗಿಬಿಡ್ತೈತಿ. ಸಣ್ಣ ಹುಡುಗ ಐತಿ, ಬಿಸಿಲಾಗ ಇಷ್ಟು ದಣಿವಾಗಿ ನೀರು ಹಾಕಾಕತ್ತೈತಿ, ನೀ ಯಾರು ಅಂತ ಕೇಳಿದ್ರೆ ನಿಮ್ಮ ಸೇವಕರಿ ಅಂತ ಹೇಳ್ತಾನೆ. ಅಂದಮೇಲೆ ಇವ ಯೋಗ್ಯದ ನಿಂದ್ರ ಅಂತ ಹೇಳಿ ತಿಳ್ಕೊಂಡು, ನನಗೆ ಸ್ನಾನಕ್ಕೆ ನೀರು ಕೊಡ್ತೀಯೇನೋ ಹಂಗಾರ ಅಂತ ಕೇಳ್ತಾರೆ. ಆತ್ರಪ್ಪ ನಾ ಕೊಡ್ತೇನೆ ಅಂತ ಹೇಳಿಕಾರ. ಅವ್ರಿಗೆ ಮಡಿಯಿಂದ ಮತ್ತೆ ಬಾವಿ ಒಳಗಿಂದ ನೀರು ತುಂಬಿಕೊಡ್ತಾನೆ. ಮುಂದೆ ಗುರುಗಳಂತಾರು, ಮತ್ತು ಜಳಕದ ವ್ಯವಸ್ಥೆ ಮಾಡಿದಿಪ್ಪ, ಮುಂದೆ ಪ್ರಸಾದದ ವ್ಯವಸ್ಥೆ ಹೆಂಗಂತ ಕೇಳ್ತಾರೆ. ಮತ್ತು ಯಪ್ಪ ನೀವೇನು ಚಿಂತೆ ಮಾಡಬೇಡ್ರಿ, ನಿಮ್ಮ ಸ್ನಾನ ಮುಗಿಸಿ ಪೂಜಾ ಮುಗಿಸ್ಕೊಳ್ಳೋದ್ರೊಳಗೆ ಊರಾಗ ಹೋಗಿ ಕಂತಿ ಭಿಕ್ಷಾ ಮಾಡ್ಕೊಂಡು ಬರ್ತೇನ್ರಿಪ್ಪ ಅಂತ ಹೇಳಿ ಅವರು ಸೇವಾ ಮಾಡಿ ಅವನ ಘನಮಠದಾರ್ಯರ ಸೇವೆಯನ್ನು ಗೈದು ಅವರಿಗೆ ಪ್ರಸಾದವನ್ನು ತೊಗೊಂಡು ಬಂದೇ ಬಿಡ್ತಾನೆ ನೋಡ್ರಿ, ಭಿಕ್ಷಾ ಬೇಡ್ಕೊಂಡಿಕ್ಕಾರ. ಅದನ್ನು ನೋಡಿ ಸಂತೋಷ ಭರಿತರಾದಂತಹ ಘನಮಠದಾರ್ಯರು ಒಂದು ಮಾತು ಹೇಳಿದ್ರಂತ, ನಿನ್ನ ಕೀರ್ತಿ ಬೆಳಗತೈತೋ ತಮ್ಮ, ನಿನ್ನಲ್ಲಿ ಮಹಾಯೋಗಿ ಕಳೆ ಐತೆ ನೋಡಪ್ಪ, ನೀನು ಒಳ್ಳೆಯ ಮನುಷ್ಯನಾಗತಿ, ಕೀರ್ತಿವಂತನಾಗತಿ ಜೀವಪ್ಪ. ನೀ ಮುಂದೆ ಬೆಳ್ಳೂರಿಗೆ ಬಂದು ಗುರು ಬಸವ ಯೋಗಿ ಆಗಪ್ಪ ಅಂತ ಹೇಳ್ಕಾರ. ಆಶೀರ್ವಾದವನ್ನು ಮಾಡಿಬಿಡ್ತಾರೆ ನೋಡ್ರಿ. ಆವಾಗ ಮಹಾರಾಷ್ಟ್ರದ ಜತ್ತ ತಾಲೂಕಿನ ಸಂಕದಲ್ಲಿ ಪುರಾತನ ಮಠ ಇತ್ತು. ಗುರುವರಿಯರು ಏನು ಮಾಡ್ತಾರಂದ್ರೆ, ಅವರನ್ನು ಕರ್ಕೊಂಡು ಅವರ ಅಣತಿಯ ಮೇರೆಗೆ ಜೀವಪ್ಪ ಏನು ಮಾಡ್ತಾನಂದ್ರೆ,
ರಾಚಯ್ಯ ದೇವರನ್ನು ಕೂಡಿ ಬೆಳ್ಳೂರಿಗೆ ಬರ್ತಾರೆ ನೋಡ್ರಿ. ಮತ್ತು ಸಂಕದಳ್ಳಿಗೆ ಬರ್ತಾರೆ. ಅಲ್ಲಿ ಸಂಕದಲ್ಲಿ ಬಂದು ಅಲ್ಲಿ ಜೇವಪ್ಪನಿಗೆ ಮರುನಾಮಕರಣವನ್ನು ನೂತನ ನಾಮಕರಣ ಮಾಡ್ತಾರೆ. ಏನಂದರೆ ಗುರುಬಸವ ದೇವರಂತ ಹೇಳ್ತಾರೆ. ಶ್ರೀಗಳ ಹಾರೈಸ್ ಬಿಡ್ತಾರೆ. ಆಗ ಗುರುಗಳಿಂದ ಲಿಂಗ ದೀಕ್ಷೆ ಸ್ವೀಕರಿಸಿ ಗೆಳೆಯನಿಗೆ ಸಂಖಮಠ ಕೊಟ್ಟು ಹಾಳು ಬಿದ್ದಂಥ ಹಳ್ಳಿಯ ಮಠ ಜತ್ತ ತಾಲೂಕಿನ ಬೆಳ್ಳೂರಿಗೆ ಇವರು ಬಂದುಬಿಡ್ತಾರೆ ನೋಡ್ರಿ. ಬೆಳ್ಳೂರಿಗೆ ಬರ್ತಾರೆ. ಅಲ್ಲಿಯೂ ಭಿಕ್ಷಾಟನೆ ಮಾಡ್ಕೊತ ನಿರಂತರವಾಗಿ ಅಧ್ಯಾತ್ಮ ಸಾಧನೆ ಒಳಗೆ ಬೆಳ್ಳೂರಿನೊಳಗೆ ನೆಲೆಗೊಳ್ಳುತ್ತಾರೆ. ಆ ಬೆಳ್ಳೂರಿನೊಳಗಿದ್ದಂಥ ಹಿರಿಯರೆಲ್ಲರೂ ಕೂಡಿ ಏನು ಮಾಡ್ತಾರಂದ್ರೆ, ಯಪ್ಪ ನೀವು ಪಟ್ಟದ ದೇವರನ್ನ ಆಗಿ ಯಾಕೆ ಉಳಿತೀರಿ? ಹಿರಿಯ ಗುರುಗಳ ಒಂದು ಚಿನ್ಮಯ ಅನುಗ್ರಹವನ್ನು ಪಡ್ಕೊಂಡು ಮಹಾಸ್ವಾಮಿಗಳು ಯಾಕೆ ಆಗಬಾರ್ದು ಅಂತ ಹೇಳಿದಕ್ಕೆ ಅಥನಿ ಮುಟಗಿ ಮಠಕ್ಕೆ ಬರ್ತಾರೆ. ತ್ಯಾಗಿಗಳು, ಘನವಿರಾಗಿಗಳು, ಯಜಮಾನರೆಂದೇ ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳನ್ನು ಕರಿತಿದ್ರು ನೋಡ್ರಿ. ಯಜಮಾನ ಅಂತ ಕರಿತಿದ್ರು ನೋಡ್ರಿ. ಶರಣರೆಲ್ಲರಿಗೂ ಸಹಿತ ಯಜಮಾನನ ಹಂಗಿದ್ರು. ಯಾರಂದ್ರೆ ಅಥನಿ ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳು. ಆವಾಗ ಅವರನ್ನೂ ಗೌರವಿಸ್ತಿದ್ರು. ಮುಂದೆ ಮೊಟ್ಗಿ ಮಠದ ಮುರುಗೇಂದ್ರ ಶಿವಯೋಗಿಗಳವರ ಹತ್ರನೂ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಬಸವ ದೇವರು ಏನು ಮಾಡ್ತಾರಂದ್ರೆ ಭಕ್ತರ ಅಭಿಭಿಕ್ಷೆ ಅರಿತು, ಯಪ್ಪ ನನಗೆ ನೀವು ಚಿನ್ಮಯ ಅನುಗ್ರಹವನ್ನು ಮಾಡಬೇಕಂತ ಬೇಡಿಕೊಳ್ತಾರೆ. ಆವಾಗ ಮೊಟ್ಗಿ ಮಠದ ಮುರುಗೇಂದ್ರ ಶಿವಯೋಗಿಗಳು ಏನು ಮಾಡಿಬಿಡ್ತಾರಂದ್ರೆ 1896 ಸೋಮವಾರ ಬೆಳಗ್ಗೆ 5 ಗಂಟೆಗೆ ಗುರುಬಸವ ದೇವರಿಗೆ ಅನುಗ್ರಹ ದೀಕ್ಷೆಯನ್ನು ದಯಪಾಲಿಸಿ ಏನು ಮಾಡ್ತಾರಂದ್ರೆ ಅವರನ್ನು ಆಶೀರ್ವದಿಸ್ತಾರೆ. ಆವಾಗಿಂದ ಬೆಳ್ಳೂರಿನ ಶ್ರೀ ಗುರುಬಸವ ಮಹಾಸ್ವಾಮಿಗಳಾಗಿ ಜಗತ್ಪ್ರಸಿದ್ಧರಾಗ್ತಾರೆ ನೋಡ್ರಿ ಪುಣ್ಯಾತ್ಮರು. ಬೆಳ್ಳೂರಿನ ಗುರುಬಸವ ಮಹಾಸ್ವಾಮಿಗಳು ಬಹಳ ಗಂಭೀರರಿದ್ದರಂಥವ್ರು. ಮತ್ತು ಬ್ರಹ್ಮಚರ್ಯವನ್ನು ಅಖಂಡವಾಗಿ ಪರಿಪಾಲನೆ ಮಾಡಿದಂಥ ಪುಣ್ಯಾತ್ಮರು ಈ ಗುರುಬಸವ ಮಹಾಸ್ವಾಮಿಗಳು ಬೆಳ್ಳೂರಿನವರು. ಬೆಳ್ಳೂರಿನೊಳಗೆ ಒಂದು ಸರಿ ಏನಕ್ಕತ್ತಂದ್ರೆ ಇವರು ಬ್ರಹ್ಮಚರ್ಯವನ್ನು ಪರೀಕ್ಷೆ ಮಾಡೋಣ ನಿಂದ್ರಂತ ಹೇಳಿ ಮಲ್ಲಾಬಾದಿ ಗಣಪ್ಪ ಅಂತ ಹೇಳ್ತಾರೆ. 10 ಹಳ್ಳಿ ಒಳಗೆ ಪ್ರಸಿದ್ಧವಾದಂಥ ಒಬ್ಬ ವೇಶ್ಯೆಯನ್ನು ನೋಡ್ರಿ. ಶಿವಪೂಜಾ ಚನ್ನವ್ವ ಆಕಿ ಹೆಸರು. ಶಿವಪೂಜಾ ಚನ್ನವ್ವ ಅಂಥೇಳಿ ವೇಷ ಇದ್ಲು, ಭಾಳ ಸುಂದರ ಇದ್ಲು. ಆಕೆಗೆ ದುಡ್ಡಿನ ಆಸೆ ತೋರಿಸಿ ಬೆಳ್ಳೂರಿನ ಸ್ವಾಮಿಗಳು ಬ್ರಹ್ಮಚರ್ಯವನ್ನು ಹರಣ ಮಾಡಂಥೇಳಿ ನೋಡ್ರಿ. ಯಾವ ಮಹಾತ್ಮರ ಚರಿತ್ರವನ್ನು ನೋಡಿದರು, ಯಾವ ಪುಣ್ಯಕ್ಷೇತ್ರವನ್ನು ನೋಡಿದರು, ಕುಹಕಿಗಳು, ನಿಂದಕರು, ದುರ್ಬುದ್ಧಿ ಇದ್ದವರು ಅದೇ ಅದಾರೆ ನೋಡ್ರಿ. ಏನು ಮಾಡಿಬಿಡ್ತಾನಂದ್ರೆ ಆ ಗುರುಗಳು ಮಲ್ಕೊಳ್ಳುವಂಥ ಕೋಣೆ ಒಳಗೆ ಆ ಶಿವಪೂಜಾ ಚನ್ನವನ್ನು ತಯಾರು ಮಾಡಿಕಾರ ಒಳಗೆ ಕುಂಡಿಸ್ಬಿಟ್ಟಿರ್ತಾನ. ಒಳಗೆ ಹೋದಂತಹ ಕೋಣೆಯೊಳಗೆ ಹೋದಂತಹ ಬೆಳ್ಳೂರು ಶ್ರೀ ಗುರುಬಸವ ಮಹಾಸ್ವಾಮಿಗಳಕ್ಕಿನ್ನ ನೋಡಿ, ಅವ್ವ ಇಲ್ಲಿ ಯಾಕೆ ಬಂದು, ನೀ ಇಲ್ಲಿ ಬರುವಂಥ ಸ್ಥಾನ ಅಲ್ವಾ ಇದು, ಪುಣ್ಯಕ್ಷೇತ್ರ ಕೈಲಾಸ, ಇಲ್ಲಿ ನಿನ್ನ ಕೆಲಸ ಇಲ್ಲ, ಹೋಗಂದ್ರೂ ಸಹಿತ ಆಕೆ ಭಾಳ ಒತ್ತಾಸೆಯನ್ನು ಮಾಡೋಕ್ಕೊಕ್ಕಳು. ಮೊದಲ ಗಂಭೀರ ಸ್ವಭಾವದವರು ಸ್ವಲ್ಪ ಸಿಟ್ಟು ಬಂದುಬಿಡ್ತು. ಗುರುಬಸವ ಮಹಾಸ್ವಾಮಿಗಳು ಒಂದು ಮಾತು ಏನಂದ್ಬಿಟ್ರಂದ್ರೆ, ನಾ ಬ್ಯಾಡಂದ್ರೂ ಸಹಿತ ನನ್ನ ಹಂತೆಗೆ ಬರುವಂಥ ದುಷ್ಟ ಹೆಂಗಸ ನಿನಗೆ ಕಣ್ಣು ಹೋಗಲಿ, ನಿನ್ನ ಕಳಿಸಿದವ ಸತ್ಯಾನಾಶ ಆಗ ಹೋಗಲಿ ಅಂತ ಅಂದ್ಬಿಟ್ರಂತ ನೋಡ್ರಿ. ಮುಂದಕ್ಕೆ ಕಣ್ಣು ಹೋದು ಆಕಿನ ಕಳಿಸಿದಂಥ ಮಲ್ಲಾಬಾದಿ ಗಣಪ್ಪ ಅವನ ವಂಶನ ನಿರ್ವಂಶ ಆಗಿ ಸತ್ಯಾನಾಶ ಆಗಿ ಹೋಗಿಬಿಡ್ತಂತ ನೋಡ್ರಿ. ಹಿಂಗೆ ಇದ್ರವರು ಗುರುಬಸವ ಮಹಾಸ್ವಾಮಿಗಳು. ಬಡಿಗೇರ್ ಬಾಳವು ಅಂತ ಹೇಳಿಕಾರ ಒಬ್ಬಕ್ಕಿ ಅಜ್ಜವ್ರ ಭಕ್ತರಿದ್ಲು. ಆ ಬಡಿಗೇರ್ ಬಾಳವ್ ಒಂದು ದೊಡ್ಡ ಎಮ್ಮಿತ್ತು.
ಅದಕ್ಕೆ ಯಾರು ಏನು ಮಾಡಿಸಿದ್ರೋ ಏನಾಗಿತ್ತೋ ಗೊತ್ತಿಲ್ಲ, ಬರೀ ರಕ್ತನೇ ಹಿಂಡ್ತಿತ್ತದು. ಆವಾಗ ಗುರು ಬಸವ ಮಹಾಸ್ವಾಮಿಗಳ ಹಂತಕ್ಕೆ ಬಂದೆಯಪ್ಪ, ನಾನು ಎಮ್ಮೆ ನೋಡಿದ್ರೆ ಮೂರು ಎಮ್ಮೆ ಕೂಡಿಸಿ ಒಂದು ಎಮ್ಮೆ ಆಗುವಷ್ಟು ದೊಡ್ಡ ಎಮ್ಮೆ ಐತ್ರಿಯಪ್ಪ, ಆದರೆ ಬರೀ ರಕ್ತನ ಹಿಂಡಾಕತ್ತೈತಿ. ನಮ್ಮ ಮನೆಗೆ ಬಂದು ನಿಮ್ಮ ಪಾದ ಪೂಜಾ ಮಾಡಿಸಿಕೊಂಡ ನನ್ನ ಎಮ್ಮೆ ಒಂದಿಷ್ಟು ಆಶೀರ್ವಾದ ಮಾಡಿ ಹೋಗ್ರಿಯಪ್ಪ ಅಂಥೇಳಿ ಬೆಳ್ಳೂರಿನ ಗುರು ಬಸವ ಮಹಾಸ್ವಾಮಿಗಳಿಗೆ ಬಡಿಗೇರ್ ಬಾಳವು ಬೇಡ್ಕೊಳ್ತಾಳ. ಆವಾಗ ಗುರು ಬಸವ ಮಹಾಸ್ವಾಮಿಗಳು ಆಕೆ ಭಿನ್ನಹವನ್ನು ಒಪ್ಪಿಕೊಂಡು ಆಕೆ ಮನೆಗೆ ಬಂದು ಪಾದ ಪೂಜೆಯನ್ನು ಮಾಡಿಸಿಕೊಂಡು, ಬಾಳವ್ವ ನಡಿ ಎಲ್ಲೈತಿ ನಿನ್ನ ಎಮ್ಮೆ ತೋರಿಸಂದ್ರಂತ ಅಲ್ಲೇ ಎಮ್ಮೆಯ ದನ ಕಟ್ಟು ಮನೆಗೆ ಕರ್ಕೊಂಡು ಹೋದ್ಲು. ಎಮ್ಮಿಗೆ ಭಸ್ಮವನ್ನು ಹಚ್ಚಿ ಅಂಗಾರವನ್ನು ಹಚ್ಚಿ ಅದರ ಬೆನ್ನ ಮೇಲೆ ಕೈಯಾಡಿಸಿ, ಬಾಳವ್ವ ಹಿಂಡ ನೋಡು ನಿನ್ನ ಎಮ್ಮೆ ಏನಂತಂದ್ರಂತ. ಆವಾಗ ಆ ಬಾಳವ್ವ ಅದರ ಕೆಚ್ಚಲ ತೊಳೆದಕ್ಯಾರ ಆ ಎಮ್ಮೆ ಹಿಂಡಾಕತ್ಲಂತ ಅಮೃತ ಸಮಾನವಾದಂಥ ಶುಭ್ರವಾದಂಥ ಹಾಲನ್ನು ಹಿಂಡಾಕತ್ತಿ ನೋಡ್ರಿ, ಅಮೃತ ದಾರಿ ಬಿದ್ದಂಗೆ ಬೀಳಾಕತ್ತೆ ಅದ್ರ ಮಲೆಯೊಳಗಿಂದ. ಅದನ್ನು ನೋಡಿದಂಥ ಬಾಳವ್ವ ಪರಮಾತ್ಮನಪ್ಪಾಣಿ ಅಂಥೇಳಿ ಕರ್ ಶರಣಾಗಿದ್ಲಂತ ನೋಡ್ರಿ. ಹಾಗಾಗಿ ಗುರು ಬಸವ ಮಹಾಸ್ವಾಮಿಗಳು ಪರುಷ ಮನೆ ಇದ್ದಂಗಿದ್ರವ್ರು, ಅವರು ಸಾಕಷ್ಟು ಶಕ್ತಿವಂತರಿದ್ದರು, ಪವಾಡಗಳನ್ನು ಮಾಡ್ತಿದ್ರು, ಪವಾಡ ಪುರುಷರಿದ್ದರು ನೋಡ್ರಿ. ಪೂಜ್ಯ ಅಪ್ಪಗಳು ಶಿವಬಸವ ಸ್ವಾಮಿಗಳು ಇವರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಗುರು ಬಸವ ಸ್ವಾಮಿಗಳು ಕಲಾಪೋಷಕರೂ ಆಗಿದ್ರಂತ ನೋಡ್ರಿ, ಮತ್ತು ಸ್ವತಃ ತಾವು ಒಬ್ಬ ಕಲಾವಿದರಾಗಿದ್ದರಂತ ನೋಡ್ರಿ. ಜಾನಪದ ಬಯಲಾಟ, ಡಬ್ಬಿನ ಪದಗಳು, ಭಜನೆ, ನೃತ್ಯ, ನಾಟಕ, ರಂಗಸಜ್ಜಿಕೆ ಹಿಂಗೆಲ್ಲದರೊಳಗೂ ಸಹಿತ ಆಸಕ್ತಿ ಹೊಂದಿದ್ದರವರು. ಅವರಿಗೆ ಭಾಳ ಪ್ರೀತಿ ಕಲಾವಿದರನ್ನ ಕಂದ್ರೆ. ಒಂದು ಸರಿ ಏನಾಗಿತ್ತಂದ್ರೆ ಬೆಳ್ಳೂರಿನ ಗೆಳೆಯರೆಲ್ಲರೂ ಸೇರಿಸಿ ಬಯಲಾಟ ಇಟ್ಕೊಂಡಿದ್ದರಂತ. ಆವಾಗ ತಯಾರಿ ಹೆಂಗೆ ನಡೆದೈತಿ ಅಂತ ಹೇಳಿಕಾರ ನೋಡ್ಬೇಕಂತ ಹೇಳಿಕಾರ ಅಲ್ಲಿ ಗುರುಗಳು ಬಂದಿದ್ದರು. ಹೆಣ್ಣಿನ ಪಾತ್ರ ಮಾಡೋಕ್ಕೆ ಸೇಡ್ವಾಳದ ಪ್ರಸಿದ್ಧ ಕಲಾವಿದರಾದಂಥ ತಾರಾ ಮತ್ತು ಯಮುನಾ ಅನ್ನವರನ್ನು ಕರೆಸಿದ್ರಲ್ಲಿ. ಒಂದು ಸಂಜೆ ಪ್ರದರ್ಶನ ಆರಂಭ ಆಗಿತ್ತು. ಅವರು ಹಾಗೂ ಉಳಿದವರು ನಾಟಕದೊಳಗೆ ತಪ್ಪು ಮಾಡಾಕತ್ತಿದ್ರಂತೆ, ಕೆಲವೊಂದು ಪಾರ್ಟ್ಗಳನ್ನು ತಪ್ಪು ಮಾಡಾಕತ್ತಿದ್ರು. ಆವಾಗ ಅದನ್ನು ನೋಡಿದಂಥ ಶ್ರೀಗಳು ಸ್ವತಃ ತಾವು ಪಾತ್ರ ಮಾಡಿ ಹಿಂಗೆ ಮಾಡಬೇಕು ನೋಡಿ ಅಂತ ಹೇಳಿಕಾರ ತೋರಿಸ್ಕೊಟ್ಟಿದ್ರಂತ ನೋಡ್ರಿ. ಅದನ್ನು ನೋಡಿದಂತಹ ನಟಿ ಮನಿಯರು ಶ್ರೀಗಳಿಗೆ ಶರಣಾದ್ರಂತ. ಎಷ್ಟೋ ದಿವಸ ಬೆಳ್ಳೂರಿನೊಳಗೆ ಶ್ರೀಮಠದೊಳಗನ ಉಳಿದಕ್ಯಾರ ತಾರಾ ಮತ್ತು ಯಮುನಾ ಗುರುಗಳ ಸೇವೆಯನ್ನು ಸಲ್ಲಿಸಿದ್ರಂತ ಹೇಳ್ತಾರೆ ನೋಡ್ರಿ. ಉತ್ತರ ಕರ್ನಾಟಕದ ಪ್ರಸಿದ್ಧ ಪಾರಿಜಾತ ಕಲಾವಿದೆ ಮಹಾಲಿಂಗಪುರದ ಕೌಜಲಿಗಿ ಲಿಂಗವ್ವ ಒಮ್ಮೆ ಮಠಕ್ಕೆ ಬಂದಿದ್ಲಂತ ನೋಡ್ರಿ. ಯಪ್ಪ ನಿಮ್ಮ ಮಠದೊಳಗೆ ಶ್ರೀಕೃಷ್ಣ ಪಾರಿಜಾತ ನಾಟಕ ಮಾಡ್ತೇನ್ರಿ ಅಂದ್ಲು. ಆಗಲಿ ಮಾಡೆವ ಅಂದ್ರಂತ ನೋಡ್ರಿ. ತಾವ ಮುಂದೆ ನಿಂತು ರಂಗ ಸಜ್ಜಿಕೆಯನ್ನು ಹಾಕಿಸಿ ನಾಟಕ ಮಾಡಿಸಿ ಕಲಾ ಪ್ರದರ್ಶಕರಿಗೆ ಮಾಡಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು. ಹಿಂಗೆ ಕಲೆಗೆ ಪ್ರೋತ್ಸಾಹವನ್ನು ನೀಡಿದಂತಹ ಪುಣ್ಯಾತ್ಮರು ಈ ಬೆಳ್ಳೂರಿನ ಶ್ರೀ ಗುರು ಬಸವ ಮಹಾಸ್ವಾಮಿಗಳ ನೋಡ್ರಿ. ಶತಮಾನಗಳ ಹಿಂದಿನ ಕೆ ಎಲ್ ಇ ಸಂಸ್ಥೆ, BLDE ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರುವ ಮೊದಲಿನ ಬಾಗಲಕೋಟೆಯೊಳಗೆ ಶ್ರೀಗಳು ಶೈಕ್ಷಣಿಕ ಕ್ರಾಂತಿಗೆ ನಾಂದಿಯನ್ನು ಹಾಡಿದರು. 1906 ಬಸವೇಶ್ವರ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದರು. ಇವತ್ತು ಈ ವಿದ್ಯಾಸಂಸ್ಥೆ ನಮ್ಮ ನಾಡಿನ ಶ್ರೇಷ್ಠ ಶೈಕ್ಷಣಿಕ ಸೇವಾ ಸಂಸ್ಥೆಗಳಲ್ಲಿ ಒಂದಾಗಿತ್ತು ನೋಡ್ರಿ. ಅಜ್ಞಾನ ಅನಕ್ಷರತೆ ತಾಂಡವವಾಡುತ್ತಿದ್ದಂಥ ಲಿಂಗಾಯತ ಸಮಾಜಕ್ಕೆ ಬೆಳಕು ನೀಡಬೇಕಂತೇಳಿ ಶ್ರೀಗಳು ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದ್ರಂತ ನೋಡ್ರಿ. ಹುಕ್ಕೇರಿಯ ಸದಾಶಿವ ಶಾಸ್ತ್ರಿಗಳು ಬೆಳ್ಳೂರು ಗುರು ಬಸವ ಮಹಾಸ್ವಾಮಿಗಳವರ ಕುರಿತು ಮಹಾವಾಕ್ಯವನ್ನು ರಚಿಸಿದಾರಂತೆ. ಬೆಳ್ಳೂರು ಶ್ರೀಗಳು ಮೇಲಿಂದ ಮೇಲೆ ಅಥಣಿಗೆ ಬರ್ತಿದ್ರು. ಗಚ್ಚಿನ ಮಠದ ಮತ್ತು ಮೊಟಗಿ ಮಠದ ಉಭಯ ಮುರುಗೇಂದ್ರ ಶ್ರೀಗಳವರ ದರ್ಶನ ಪಡ್ಕೊಳ್ತಿದ್ರು.
ಅವರಿಬ್ಬರನ್ನೂ ಸಹಿತ ಪರಮಾತ್ಮನ ಸ್ವರೂಪದಲ್ಲಿಟ್ಟು ಕಾಣ್ತಿದ್ರಂತ ನೋಡ್ರಿ. ಒಂದು ಸಾರಿ ಏನಾಗಿತ್ತು ಅಂತಂದ್ರೆ, ಅಥನಿ ಶಿವಯೋಗಿಗಳು 62 ಶಿವಯೋಗಿಗಳ ಜಂಗಮ ಪೂಜೆಯನ್ನು ದೊಡ್ಡ ಪ್ರಮಾಣದೊಳಗೆ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದೊಳಗೆ ಎಲ್ಲ ಮೇಲ್ವಿಚಾರಣೆಯನ್ನು ವ್ಯವಸ್ಥಾಪಕರನ್ನಾಗಿ ಬೆಳ್ಳೂರಿನ ಶ್ರೀ ಗುರುಬಸವ ಮಹಾಸ್ವಾಮಿಗಳನ್ನು ನೇಮಿಸಿದ್ರಂತೆ. ಗುರುಬಸವ ಮಹಾಸ್ವಾಮಿಗಳು ಮಾಡಿದಂತಹ ಒಂದು ಸೇವೆಯನ್ನು ನೋಡಿದಂತಹ ಅಥನಿ ಶಿವಯೋಗಿಗಳು ಒಂದು ಮಾತಂದ್ರಂತೆ, ಏನಂದ್ರೆ, ಬೆಳ್ಳೂರಪ್ಪ ನೀನು ಹುಲಿಯಪ್ಪ ಅಂತಂದ್ರಂತ ನೋಡ್ರಿ. ಹುಲಿ ಹುಲಿ ಇದ್ದಂಗೆ ನೋಡಪ್ಪ ಬೆಳ್ಳೂರು ಗುರುಬಸವ ಸ್ವಾಮಿನಿ ಅಂತಂದಿದ್ರಂತೆ. ಬೆಳ್ಳೂರಪ್ಪ ನೀನು ಹುಲಿಯಪ್ಪ ಅಂತಂದ್ರಂತ ನೋಡ್ರಿ. ಹಂಗೆ ಶ್ರೀಗಳ ಅಪ್ಪನೆ ಕೊಡಿಸಿದಂಗೆ ಗುರುಬಸವ ಶ್ರೀಗಳು ಎಂದೆಂದೂ ಹುಲಿಯಾಗಿನ ಮೆರೆದ್ರಂತೆ. ಕಂಡಿದ್ದನ್ನು ನೇರವಾಗಿ ಹೇಳುವಂಥ ನಿಜ ನಿಷ್ಠೂರು ಸ್ವಭಾವದವರಿದ್ದರು. ಮನ ಒಪ್ಪಿದ್ದನ್ನು ಆಚರಣೆಯಲ್ಲಿ ತರುವಂತಹ ಬಸವ ವ್ರತಿಗಳಾಗಿದ್ದರಂತೆ. ಹೀಗಾಗಿ ಇವರು ಎಲ್ಲ ಶ್ರೀಗಳಂತೆ ಇರಲಿಲ್ಲ, ಪೋಷಾಕದೊಳಗೂ ಸಹಿತ ವಿಭಿನ್ನನೇ ಇದ್ದರಂತ ನೋಡ್ರಿ. ಬದುಕು ಅವರ ಪಥನ ವಿಶೇಷವಾಗಿತ್ತಂತೆ. ಬಿಳಿ ದಡಿ ದೋತ್ರ ಉಡ್ತಿದ್ರಂತೆ, ನಸುಗೆಂಪಿನ ನಿಲುವಂಗಿ ಉಟ್ಕೊತಿ ಹಾಕೋತಿದ್ರಂತೆ, ತಲೆ ಮೇಲೆ ಜರತಾರಿ ರುಮಾಲ ಹಾಕೋತಿದ್ರಂತೆ, ಕ್ಷೌರಿ ಮೀಸೆ ಮತ್ತು ಪಾದದೊಳಗೆ ಚರ್ಮದ ಚಪ್ಪಲಿ, ಕೈಯೊಳಗೆ ಸರಳವಾದಂಥ ಒಂದು ಬಿದಿರು ಬೆತ್ತ. ಕುದುರೆ ಏರಿ ಹೊಂಟ್ರಪ್ಪ ಅಂದ್ರೆ ದರೆಯ ದೊರೆಯೇ ಬಂದಂತಾಗುತ್ತಿತ್ತು. ಅಂತಹ ಸುಲಕ್ಷಣ ಶಿವಯೋಗಿ ಬೆಳ್ಳೂರು ಶ್ರೀ ಶಿವಬಸವ ಮಹಾಸ್ವಾಮಿಗಳು, ಅವರನ್ನು ಸ್ಮರಿಸಿ ಇವತ್ತಿನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.